ಇಂದು ಶಿವಮೊಗ್ಗ ನಗರದಲ್ಲಿ ಸಂಜೆಯ ನಂತರ ಸರಿಸುಮಾರು 9:30 ಸಮಯದಲ್ಲಿ ಗುಡುಗು ಮತ್ತು ಮುಂಚಿನ ಮಳೆಯಿಂದಾಗಿ ನಮ್ಮ ವಾರ್ಡ್ ಸಂಖ್ಯೆ 12 ಟ್ಯಾಂಗ್ಮೊಲ್ಲಾ ಹಾಗೂ ಬಾಪೂಜಿ ನಗರದ ಒಂದು ಪ್ರತಿ ಬಾರಿಯೂ ಮಳೆ ಬಂದಾಗಲೇ ಈ ಥರ ಒಂದು ಅವಸ್ಥೆ ಇದೆ ಅಂತ ಹೇಳಿದರೆ ಇಲ್ಲಿ ಪ್ರತಿ ಬಾರಿಯೂ ಒಂದಲ್ಲ ಒಂದು ಚರಂಡಿಯ ನೀರು ರಾಜಕಾಲುವೆಯ ನೀರು ಮೇಲ್ಗಡೆ ಭಾಗಕ್ಕೆ ಬಂದು ಕಸ ಕಡ್ಡಿಗಳು ಮೇಲ್ಭಾಗಕ್ಕೆ ಬಂದು ಮನೆಯೊಳಗೆ ನೀರು ತುಂಬುತ್ತದೆ. ಪ್ರತಿ ಬಾರಿಯೂ ನಾವು ಎಷ್ಟೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಪ್ರತಿ ಬಾರಿಯೂ ಅವರಿಗೆ ತಿಳಿಸುತ್ತೇವೆ, ಈ ಒಂದು ಬಾಪೂಜಿ ನಗರ ಹಾಗೂ ಟ್ಯಾಂಗ್ಮೊಲ್ಲಾದಲ್ಲಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳ ವಾಸಿಸುವ ಒಂದು ಸ್ಥಳದಲ್ಲಿ ತಾವು ಜನಪ್ರತಿನಿಧಿಗಳಂತಹ ಒಂದು ಉಪಯೋಗಕ್ಕೆ ಬಾರದೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಉಪಯೋಗಕ್ಕೆ ಬಾರದೆ ಈ ಒಂದು ಅವಸ್ಥೆಯ ಕಾರಣ ಮುಖ್ಯ ಅಧಿಕಾರಿಗಳು ಈ ಕೂಡಲೇ ನಾವು ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPA ವತಿಯಿಂದ ಒಂದು ಬರ ಪರಿಹಾರದ ಒಂದು ಕೆಲಸವನ್ನು ಪ್ರತಿ ಬಾರಿಯೂ ನಾವು ಮಾಡುತ್ತಿದ್ದೇವೆ. ನಾವು ಈ ಒಂದು ವಾರ್ಡ್ ಸಂಖ್ಯೆ 12 ಸರಿಸುಮಾರು ಒಂದು 7-9 ತಿಂಗಳಾಗಿ ನಾವು